ನಮಸ್ಕಾರ, 24x7 ಕರ್ನಾಟಕ .com ಸ್ವಾಗತ. ನಾನು ನಿಮ್ಮ ಶ್ರೇಯಶ್. ನಾವು ಇವಾಗ ಯಾದಗಿರಿ ಜಿಲ್ಲೆ ಶಾಪುರ ತಾಲೂಕು ದೋರನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರನ್ನು ಭೇಟಿಯಾಗಲು ಬಂದಿದ್ದೇವೆ. ಬನ್ನಿ, ಅವರ ಕುರಿತು ಒಂದು ಸಂದರ್ಶನವನ್ನು ಮಾಡೋದು. ನಮಸ್ಕಾರ ಸರ್. ನಮಸ್ಕಾರ ಸರ್. ತಮ್ಮ ಹೆಸರು? ವಿಜಯ ಕುಮಾರ್ ಸರ್. ತಾವು ಯಾವ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದೆ? ದೋರನಹಳ್ಳಿ ಗ್ರಾಮ ಪಂಚಾಯತಿ. ದೋರನಹಳ್ಳಿ ಗ್ರಾಮ ಪಂಚಾಯತಿಯಿಂದ ಆಯ್ಕೆ ಆಗಿದ್ದಾರೆ ಸರ್. ತಾವು ಎಷ್ಟು ಮತಗಳು ಬಂದಿದ್ದೀರಿ ಸರ್ ತಮಗೆ? ನಾಲ್ಕುನೂರು. ತಾವು ಎಷ್ಟು ಅಂತರದಿಂದ ಒಂದು ಜಯಶಾಲಿ ಆಗಿದ್ದೀರ ಸರ್? ನಾವು ಎರಡು ಓಟ್. ಎರಡು ಓಟ್ ಅಂದ್ರೆ ತಮ್ಮ ಪ್ರತಿಸ್ಪರ್ಧಿಗೂ ತಮಗೂ ಒಂದು ಬಾಳನೆ ಒಂದು ಫೈಟ್ ಇತ್ತು ಅಂತ ಹೇಳಕ್ ಇಷ್ಟಪಡ್ತೀರ. ಒಂದು ಜಿದ್ದಾಜಿದ್ದಿ ನಡುವೆ ಒಂದು ಗೆಲುವನ್ನು ಸಾಧಿಸಿದ್ರೆ ಹೇಗೆ ಅನಿಸ್ತಿದೆ ಸರ್? ಈ ತರ ಫೈಟ್ ಇದ್ದು ತಾವು ಒಂದು ಮೊದಲನೇ ಬಾರಿ ನಿಂತು ಎರಡು ಓಟ್ಗಳ ಅಂತರದಿಂದ ಒಂದು ಜಯಶೀಲವಾಗಿದ್ದೀರ, ಹೇಗೆ ಅನಿಸ್ತಾ ಇದೆ ಸರ್ ತಮಗೆ? ಖುಷಿ ಅನಿಸ್ತಾ ಇದೆ ಸರ್. ತಾವು ತಮ್ಮನ್ನು ಯಾವ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದೀರಾ ಸರ್? ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ ಸರ್. ತಮ್ಮದು ವೈಯಕ್ತಿಕ ವೃತ್ತಿ ಏನಾಗಿದೆ ಸರ್? ರಾಜಕಾರಣ. ವೈಯಕ್ತಿಕ ವೃತ್ತಿ ಬಿ ಎ ಡಿಗ್ರಿ ಮತ್ತು ಒಕ್ಕಲುತನ ಮಾಡ್ಕೊಂಡು ಸರ್. ತಾವೀಗ ಗೆದ್ದಂತ ಸಂದರ್ಭದಲ್ಲಿ ಈ ಮೂರುವರೆ ವರ್ಷದ ಅವಧಿಯಲ್ಲಿ ಏನೇನು ಕುಂದು ಕೊರತೆಗಳು ಜಾಸ್ತಿ ಕಾಣ್ತಾ ಇತ್ತು ಸರ್? ನಮ್ಮ ವಾರ್ಡ್ನಲ್ಲಿ ಚರಂಡಿ, ರಸ್ತೆ, ಲೈಟ್, ಕರೆಂಟ್ ಬಹಳ ಪ್ರಾಬ್ಲಮ್ ಇತ್ತು. ಇವೆಲ್ಲ ಒಂದು ಕುಂದು ಕೊರತೆ ಸರ್. ತಾವು ಗೆದ್ದ ನಂತರ ತಮ್ಮ ವಾರ್ಡಿನಲ್ಲಿ ಒಂದು ಕರೆಂಟ್, ಒಂದು ಲೈಟ್ ಮತ್ತೆ ಒಂದು ಚರಂಡಿ ವ್ಯವಸ್ಥೆ ಬಹಳ ಕುಂದು ಕೊರತೆ ಇತ್ತು ಅಂತ ಹೇಳಿದ್ರ, ಅದನ್ನ ಯಾವ ರೀತಿ ತಾವು ಸರಿಪಡಿಸಿ ಒಂದು ಅಭಿವೃದ್ಧಿ ಅತ್ತ ತಮ್ಮ ವಾರ್ಡ್ನ ತಗೊಂಡೋದ್ರಿ ಸರ್? ನಾವು ಮೀಟಿಂಗ್ ತಿಂಗಳ ಪ್ರತಿ ತಿಂಗಳ ಮೀಟಿಂಗ್ ಸಾಮಾನ್ಯ ಸಭೆ ಇರ್ತದೆ. ಸಾಮಾನ್ಯ ಸಭೆ ನಮ್ಮ ವಾರ್ಡ್ ಬಗ್ಗೆ ಚರ್ಚೆ ಇಡ್ತೀವಿ, ಅದ್ರ ಮೇಲೆ ಅನುದಾನ ರಿಲೀಸ್ ಆಗ್ತದೆ, ಅದ್ರ ಮೇಲೆ ಅನುದಾನ ನಮ್ಮ ವಾರ್ಡ್ ಸಮಸ್ಯೆ ಬಗೆಹರಿಸ್ತದೆ. ಅಲ್ಲಿ ಒಟ್ಟಿನಲ್ಲಿ ಇವಾಗ ಪ್ರತಿ ತಿಂಗಳು ಏನೊಂದು ಗ್ರಾಮ ಪಂಚಾಯತಿಯಲ್ಲಿ ಮೀಟಿಂಗ್ ನಡೆಯುತ್ತೆ ತಮ್ಮ ಅಧ್ಯಕ್ಷರ ಸಮ್ಮುಖದಲ್ಲಿ, ಅವರಿಗೆ ತಮ್ಮ ವಾರ್ಡ್ ಅಲ್ಲಿ ಏನೇನು ಕುಂದು ಕೊರತೆ ಇತ್ತು, ತಮ್ಮ ವಾರ್ಡಿನ ಜನತೆಗೆ ಏನೇನು ಅನುಕೂಲ ಮಾಡ್ಕೊಡ್ಬೇಕು ಅನ್ಕೊಂಡಿದಾರೆ, ಅವ್ರ ಮುಂದಿಟ್ಟು ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಸ್ಕೊಂಡು ಬಂದಿದ್ದೀರಾ ಸರ್. ಅದೇ ರೀತಿ ತಮ್ಮ ಕಡೆಯಿಂದ ತಮ್ಮ ವಾರ್ಡಿನ ಜನತೆ ಎಷ್ಟು ಒಂದು ಆಶ್ರಯ ಯೋಜನೆ ಅಡಿ ಮನೆಗಳನ್ನ ಕಟ್ಸಿಕೊಟ್ಟಿದ್ರೆ ಸರ್? ಮನೆಗಳು ಈಗಂತ ಸುಮಾರು ಒಂದು 200 ಮನೆ ಅಪ್ರೂವಲ್ ಆಗಿದೆ. ಅಪ್ರೂವಲ್ ಆಗಿದೆ ನಮ್ಮವರಿಗೆ 200 ಮನೆ, ಆದ್ರೆ ಏನಂತ ಹೊಂದಾಣಿಕೆ ಇಲ್ಲ, ಹಿಂಗಾಗಿ ಅಷ್ಟೇ ಮನೆಗಳು ಏನ ಇದಾಗಿಲ್ಲ ಅಷ್ಟೇ. ಅದೇ ರೀತಿ ಶೌಚಾಲಯಗಳು ಒಂದೆಷ್ಟು ಶೌಚಾಲಯ ಕಟ್ಸಿಕೊಟ್ಟಿದ್ದಾರೆ? ಶೌಚಾಲಯ ಆಗಿದೆ ಸುಮಾರು ಒಂದು 200 ಶೌಚಾಲಯ. 200 ಶೌಚಾಲಯ ಆಗಿದೆ ಸರ್. ತಾವು ರಾಜಕಾರಣ ಬಿಟ್ಟು ಬೇರೆ ಅದರ ಸಂಘ ಸಂಸ್ಥೆಗಳಲ್ಲಿ ತಮ್ಮನ್ನು ತಾವು ಗುರುತಿಸಿಕೊಂಡಿದ್ದೀರಾ ಸರ್? ಸಂಘ ನಾವು ಇದಕ್ಕೆ ಎಲೆಕ್ಷನ್ ಬರೋ ಫಸ್ಟ್ ಟೈಮ್ ಅಂತ ಮಹಂತೇಶ್ವರ ಯುವಕ ಸಂಘ ಅಂತ ಸ್ಥಾಪನೆ ಮಾಡಿದ್ವಿ. ನಾನೇ ಅಧ್ಯಕ್ಷ ಇದ್ದೇನೆ. ನೆಕ್ಸ್ಟ್ ಹಂಗೆ ಎಲೆಕ್ಷನ್ ನಿಂತು ಅದಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಾ ಸರ್. ರಾಜಕೀಯಕ್ಕೆ ಬರೋಕೆ ತಾವೇ ಮೊದಲನೇ ಅವರ ತಮ್ಮನೆಯಿಂದ ಇಲ್ಲ ತಮ್ಮ ಮುಂದೆ ಯಾರೇ? ತಮ್ಮಲ್ಲಿ ನಮ್ಮ ಬ್ರದರ್ ಮೆಂಬರ್ ಗ್ರಾಮ ಪಂಚಾಯತಿ ಸರ್. ತಾವು ಒಬ್ರು ಯುವ ಮುಖಂಡರಾಗಿದ್ದೀರಾ, ಮೊದಲನೇ ಬಾರಿ ನಿಂತು ಒಂದು ಜಯಶೀಲ ಆಗಿದ್ದೀರಾ. ಇದೇ ರೀತಿ ರಾಜಕೀಯದಲ್ಲಿ ಇನ್ನೂ ಬೆಳಿಬೇಕು ಅಂತ ತಮ್ಗೆ ಆಸೆ ಇದೆಯಾ ಸರ್? ಸರ್, ತಾವು ಮತ್ತೆ ತಮ್ಮ ವಾರ್ಡಿನ ಜನತೆ ನಡುವೆ ಯಾವ ರೀತಿ ಒಂದು ಬಾಂಧವ್ಯ ಇದೆ ಸರ್? ಉತ್ತಮ ಬಾಂಧವ್ಯ. ಏನೇ ಒಂದು ಕಷ್ಟ ಸುಖಗಳಾಗ್ಲಿ ಸ್ಪಂದಿಸ್ತೀರಾ, ಅವ್ರ ಮನೆ ಬಾಗಿಲು ಬಂದು ಕೂಡ ಒಂದು ಸ್ಪಂದನೆಯನ್ನ ಮಾಡ್ತೀವಿ. ಅದೇ ರೀತಿ ತಮ್ಮ ನಮ್ಮ 24x7 ಕರ್ನಾಟಕ.com ಮೂಲಕ ತಮ್ಮ ಸಹ ಸದಸ್ಯರಿಗೆಲ್ಲ ಏನೊಂದು ಮಾತನ್ನು ಹೇಳಕ್ ಇಷ್ಟಪಡ್ತೀರ ಸರ್? ಸರ್, ತಾವು ಈ ಮಟ್ಟಕ್ಕೆ ಬರಬೇಕು ಅಂದ್ರೆ ತಮ್ಗೆ ಮತ ಹಾಕಿ ಗೆಲ್ಸಿರೋ ಜನರೇ ಕಾರಣ ತಮ್ಮ ವಾರ್ಡಿನ. ಆ ಜನರಿಗೆ ಏನ್ ಹೇಳಕ್ ಇಷ್ಟಪಡ್ತೀರ ಸರ್? ಜನರಿಗೆ ಒಳ್ಳೇದಾಗಲಿ ಅಂತ ಸರ್. ತಾವ್ ಏನೇ ಅಭಿವೃದ್ಧಿ ಕೆಲಸಗಳನ್ನ ಅನ್ಕೊಂಡಿದ್ರ ಅದೆಲ್ಲ ಈಡೇರ್ಲಿ ಅಂತ ಆಶಯಿಸ್ತಾ, ಅದೇ ರೀತಿ ತಾವ್ ರಾಜಕಾರಣದಲ್ಲಿ ಇನ್ನೂ ಮುಂದುವರಿಬೇಕು ಅಂತ ಅನ್ಕೊಂಡಿದೀರಾ, ಅದೆಲ್ಲ ತಮ್ಮ ಆಸೆಗಳು ಈಡೇರ್ಲಿ ಅಂತ ಆಶಯಿಸ್ತಾ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡೋದಕ್ಕೆ ಧನ್ಯವಾದಗಳು.